ಅಮಾತ್ಯರು, ಪ್ರಭು ಮಹಾಶಿವಧನಸ್ಸನ್ನು ದರ್ಶನ ಭಾಗ್ಯವನ್ನು ಕರುಣಿಸಿದ್ದಕ್ಕೆ ನಿಮಗೆ ಅನಂತಾನಂತ ಧನ್ಯವಾದಗಳು. ಈ ಧನಸ್ಸನ್ನು ಕಾಣುತ್ತಿದ್ದರೆ ಇದನ್ನು ಸ್ಪರ್ಶಿಸಬೇಕು ಎಂಬ ಇಚ್ಛೆ ನನ್ನಲ್ಲಿ ಉಂಟಾಗುತ್ತಿದೆ. ರಾಮಚಂದ್ರ, ನಿನ್ನ ಮನೋಭಿಲಾಷೆಯನ್ನ ಜನಕ ಮಹಾರಾಜನಲ್ಲಿ ನಿವೇದಿಸಿ, ಆತ ನಿನ್ನ ಅಪೇಕ್ಷೆಯನ್ನು ಖಂಡಿತ ಪುರಸ್ಕರಿಸುತ್ತಾನೆ. ದಶರಥ ಪುತ್ರ, ಇಲ್ಲಿಯವರೆಗೆ ಅನೇಕ ರಾಜಾದಿರಾಜರು ಈ ಶಿವಧನಸ್ಸನ್ನು ಸ್ಪರ್ಶಿಸಿದ್ದಾರೆ. ಕೋಪದಿಂದ, ಭಕ್ತಿಯಿಂದ, ಆಸೆಯಿಂದ, ನಿರಾಸೆಯಿಂದ ತೆರಳಿದ್ದಾರೆ. ಆದರೆ ಅವರೆಲ್ಲರಿಗಿಂತ ವಿಭಿನ್ನವಾದ ವಿಶೇಷವಾದ ಸಂಗತಿ ನಿನ್ನಿಂದ ಆಗುವುದೆಂಬ ನಿರೀಕ್ಷೆ ನಮ್ಮದಾಗಿದೆ. ಮಹಾರಾಜರಲ್ಲಿ ನಿನ್ನ ಅಪೇಕ್ಷೆಯನ್ನು ಕೇಳಿಕೋ ರಾಜಕುಮಾರ. ಮಹಾರಾಜರೇ, ಈ ಮಹಾಶಿವಧನಸ್ಸಿನ ದರ್ಶನ ಭಾಗ್ಯವನ್ನು ಕರುಣಿಸಿದ ತಾವು ಇದನ್ನು ಸ್ಪರ್ಶಿಸಿ ಪುನೀತನಾಗುವ ಭಾಗ್ಯವನ್ನು ನನಗೆ ಕರುಣಿಸಿ. ಅವಶ್ಯವಾಗಿ ರಾಜಕುಮಾರ. ನಿನ್ನಂತಹ ಪರಾಕ್ರಮಿಗಳು ಈ ಶಿವಧನಸ್ಸನ್ನು ಸ್ಪರ್ಶಿಸುವುದು ಮಾತ್ರವಲ್ಲ, ಈ ಧನಸ್ಸನ್ನು ಹಿಡಿದೆತ್ತಿ ಹೆದೆಯೇರಿಸಿ ದಾರವನ್ನು ಬಿಗಿದು ಶರಸಂಧಾನ ಮಾಡಬೇಕು. ಈ ಎಲ್ಲ ಕಾರ್ಯಕ್ಕೂ ನಾನು ನಿನಗೆ ಸಂಪೂರ್ಣ ಒಪ್ಪಿಗೆಯನ್ನು ನೀಡುತ್ತಿದ್ದೇನೆ. ಅಷ್ಟೇ ಅಲ್ಲದೆ ಇಲ್ಲಿಯವರೆಗೂ ಯಾರಿಂದಲೂ ಸಾಧ್ಯವಾಗದಂತಹ ಮಹತ್ ಸಾಧನೆಯೊಂದು ನಿನ್ನಿಂದ ಆಗಬೇಕು. ಅದೇ ನಮ್ಮ ಅದಮ್ಯ ಬಯಕೆ, ಆಕಾಂಕ್ಷೆ. ಮಂಗಳವಾರ ವಿಜಯೀ ಭವ. ಶುಭಮಸ್ತು.
ರಾಮಚಂದ್ರ, ರಕ್ಕಸಿ ಹೆಣ್ಣು ಎನ್ನುವ ಕಾರಣಕ್ಕೆ ಅವಳನ್ನು ಸಂಹರಿಸದೆ ಹೆದರಿಸಿ ಓಡಿಸುವ ನಿನ್ನ ಉದ್ದೇಶ ಸಫಲವಾಗುತ್ತಿಲ್ಲ. ಕಾಮರೂಪ ಶಕ್ತಿಯುಳ್ಳ ಈ ರಕ್ಕಸಿ ವಿವಿಧ ರೂಪಗಳನ್ನು ಧರಿಸಿ ಅಮಾಯಕರಿಗೆ ಋಷಿ ಮುನಿಗಳಿಗೆ ತೊಂದರೆಯನ್ನುಂಟು ಮಾಡಲು ಮುಂದಾಗುತ್ತಾಳೆ. ಈಕೆ ಸ್ತ್ರೀ ಎನ್ನುವ ಅನುಕಂಪ ತಾಳದೆ ಲೋಕಕಂಟಕಿ ಮಹಾದುಷ್ಟಳೆಂದು ತಿಳಿದು ಈಕೆಯನ್ನು ಸಂಹರಿಸು. ಆಗಲಿ ಗುರುಗಳೇ. ಕಾಟಕಿಯನ್ನು ಕೊಂದು ನನಗೆ ಆನಂದವನ್ನುಂಟು ಮಾಡಿದ್ದಿ. ನಾನು ನಿನಗೆ ದಿವ್ಯಾಸ್ತ್ರಗಳನ್ನು ಉಪದೇಶಿಸುತ್ತೇನೆ. ರಾಮಚಂದ್ರ, ಮಹರ್ಷಿ ವಿಶ್ವಾಮಿತ್ರರು ತಮಗೆ ಉಪದೇಶಿಸಿದ್ದ ಅಸ್ತ್ರದ ಅಧಿದೇವತೆಗಳು ನಾವು. ನಾವೀಗ ನಿಮ್ಮ ಕಿಂಕರರಾಗಿದ್ದೇವೆ. ತಾವು ಏನೇ ಆಜ್ಞೆ ಮಾಡಿದರೂ ಅದನ್ನು ಪಾಲಿಸಲು ಸಿದ್ಧರಿದ್ದೇವೆ. ಆಗಲಿ. ತಾವು ನನ್ನ ಮನಸ್ಸಿನಲ್ಲಿ ವಾಸ ಮಾಡುತ್ತೀರಿ. ಅವಶ್ಯ ಸಂದರ್ಭದಲ್ಲಿ ತಮ್ಮ ಸೇವೆಯನ್ನು ಕೋರುತ್ತೇನೆ.
ನಿನ್ನ ಪ್ರಾರ್ಥನೆ ಖಂಡಿತ ಫಲಿಸುತ್ತದೆ. ಆ ಮಹಾಶಿವಧನುಸನ್ನು ಎತ್ತುವ ಶಕ್ತಿ ಈಗ ಮಿಥಿಲೆಗೆ ಬಂದಿರುವ ಪುರುಷೋತ್ತಮನಿಗಲ್ಲದೆ ಇನ್ನಾರಿಗೂ ಇರಲು ಸಾಧ್ಯವಿಲ್ಲ. ನಿನ್ನ ಇಚ್ಛೆ ನಮ್ಮೆಲ್ಲರ ಇಚ್ಛೆ ಈಡೇರುವ ಕಾಲ ಬಂದಿದೆ ಎಂದು ತಿಳಿದುಕೋ. ನಿನಗೆ ಮಂಗಳವಾಗಲಿ. ಈಶ್ವರನ ಪ್ರಸಾದಿತ ಶಿವಧನುವು ಮುರಿಯುವ ಮಹಾಪ್ರಸಂಗ ನಾಳೆ ಸಂಜೆ ನೋಡಿ ಆನಂದಿಸಿ.